ಬಡ್ಡಿ ಮಗನೇ ನೀನು ಸತ್ತರೆ ನಿನ್ನ ಮುಂದೆ ಬಾಯಿ ಬಡ್ಕತ್ತೀನಿ. ನಾನೇನಾದರೂ ಆವತ್ತು ಬೇಜಾರಾಗಿ ನೀ ಊರಿಗೆ ಬರಬಾರ್ದು ಅಂತ ಬಿಟ್ಟಿದ್ರೆ ಇಂಥ ಕಾರ್ಯಕ್ರಮ ಸಿಗ್ತಿರಲಿಲ್ಲ. ಚಿಕ್ಕದಾಗಿ ಆರಂಭ, ಅಪಮಾನದೊಂದಿಗೆ ಆರಂಭವಾದಂಥ ಕಾರ್ಯಕ್ರಮದಲ್ಲೇ ಮುಂದೆ ಸನ್ಮಾನ ಆಗೋದಾಗಲಿ, ಮೊದಲಿಗೆ ಸನ್ಮಾನ ಎಲ್ಲೂ ಇಲ್ಲ. ನೀವು ಈಗ ಮಾರ್ಕೆಟಿಂಗ್ ಫೀಲ್ಡ್ನಲ್ಲಿರೋರು ಸನ್ಮಾನ ಮಾಡಿ ಕರೆದೇ ಬಿಡ್ತಾರೆ ನಮ್ಮನ್ನು. ಅಪಮಾನಗಳಾದ ಸನ್ಮಾನ ಆದ್ರೇ ಆ ಬಿಸಿನೆಸ್ ಯಶಸ್ವಿ ಆದಂತೆ ತಿಳ್ಕೊಳ್ಳಿ ಸ್ನೇಹಿತರೆ. ಲೋಕಾನುಭವ ಬೇಕು, ಓದಬೇಕು, ಇಲ್ಲ ಜನರ ಜೊತೆ ಬೆರೀಬೇಕು. ಹಾಂ, ಒಬ್ರು ಯಾರೋ ಅಂಗಡೀಲಿ ಎಲ್ಲ ಇರ್ತಿತ್ತು, ಅವ್ರ ಅಂಗಡೀಲಿ ಏನು ಕೇಳಿದ್ರೆ ಹುಡುಕಾಡೋರು, ಅವ್ರು ಏನು ಕೇಳಿದ್ರೆ ಹುಡುಕಾಡಿ ಕೊಡೋರು, ಎಲ್ಲೆಲ್ಲೋ ಇಟ್ಬಿಟ್ಟಿರ್ತಿದ್ರು. ಈ ನಮ್ಮ ಕಡೆ ಇನ್ನೂ ಅಂತಂಥ ಅಂಗಡಿಗಳಿದೆ, ಆ ಈ ಗ್ರಂಥಿಗೆ ಅಂಗಡಿ ಅಂತಾರೆ ನೋಡ್ರಿ ಅವ್ರು. ಓ ಲೋಭಾನ ಅಜ್ವಾನ ಏನು ಜನಿವಾರ ಎಲ್ಲಿಟ್ಟಿರ್ತಾರೋ ಅವ್ರಿಗೆ ಗೊತ್ತಿರಲ್ಲ, ಪಾಪ ಹುಡುಕಾಡ್ತಿರ್ತಾರೆ. ಏ ಏನ್ರಿ ಎಷ್ಟು ಹುಡುಕಾಡ್ತಿದ್ರಿ ಸೆಟ್ರೆ ಅಂತ ಅವನಂದಂತ, ಅವ್ರು ಸಿಟ್ಟಿಗೆದ್ದು ಅವ್ನು ಬೈದ್ರಂತೆ. ಬೈದ ತಕ್ಷಣ ಹೇಳಿದಂತ, ಶೆಟ್ರಿಗೆ ಸ್ವಲ್ಪ ಹಾಸ್ಯ ಪ್ರಜ್ಞೆ ಕಡಿಮೆ ಅನ್ನಂತ. ಅವನು ಯಾರು ಬಂದವನು, ಅದಕ್ಕೆ ಅವರು ಓ ಅದನ್ನೊಂದು ಬೇರೆ ಇಡಬೇಕಾ ನಾನು ಇಲ್ಲಿ ಅದು. ಆಮೇಲೆ ಯಾವಾಗಲೂ ಶೆಟ್ರ್ ಬಗ್ಗೆ ನಾನು ಹೇಳೋದೊಂದು ಒಳ್ಳೆಯ ಜೋಕು, ಅವರು ಆರೋಗ್ಯಕರವಾಗಿ ಅದನ್ನು ಸ್ವೀಕರಿಸ್ತಾರೆ. ನಮ್ಮಲ್ಲಿ ಹಂಪಿ ಟ್ರೈನ್ ಇದೆ, ಗೊತ್ತಾ ನಿಮಗೆ, ಇದು ಹುಬ್ಳಿ ಟು ತಿರುಪತಿ ಡೇ ಟೈಮಲ್ಲಿದೆ, ರೇಟ್ ಕಡಿಮೆ, ಡಬ್ಬಿಗಳೆಲ್ಲ ಖಾಲಿ. ಹುಬ್ಳಿ ಟು ತಿರುಪತಿ ಎಲ್ಲ ಕರೆಕ್ಟಾ? ಅಲ್ಲಲ್ಲ ಬರ್ತದ. ಹಾಂ ಹಾಂ ಹಾಂ, ಹಂಪಿ ಎಕ್ಸ್ಪ್ರೆಸ್. ಆ ಟ್ರೈನ್ನಲ್ಲಿ ಹಗಲು ಟೈಮಲ್ಲಿ ಯಾರು ಇರಲ್ಲ, ಬರೀ ಶೇಂಗಾ ಮಾರೋರು, ಸೋಡಾ ಮಾರೋರು, ಸುಮ್ಮನೆ ಅಲ್ಲಿ ಪಕ್ಕದಲ್ಲಿ ಇಳ್ಕೊಳ್ಳೋರು, ಟಾಯ್ಲೆಟ್ಗೆ ಹೋಗೋರು ತಂಬಿಗೆ ತೊಗೊಂಡು ಹತ್ತಿ ಮುಂದೆ ಎಲ್ಲೋ ಹೊಲ್ದಾಗ ಇಳ್ಕೊಂಬಿಡ್ತಾರೆ, ಹಂಗೆಲ್ಲ ಇರ್ತದೆ. ಆಗ ಈಗ ಚೆನ್ನಾಗಿ ಹಂಪೆ ನೋಡಿ ಒಬ್ಬ ಚೀನಾದವನು ಬಂದು ಡಬ್ಬಿಲಿ ಕೂತಿದ್ದ, ಅದೇ ಡಬ್ಬಿಗೆ ಶೆಟ್ರ್ ಹತ್ತಿದ್ರು. ಅವರು ಎಲ್ಲೋ ಹುಬ್ಳಿಗೆ ಬೆಂಗಳೂರಿಗೆ ಹೋಗ್ಬೇಕಾಗಿ, ಎದುರುಗಡೆ ಚೀನಾದವನು, ಈ ಕಡೆ ಶೆಟ್ರ್. ಇಡೀ ಬೋಗಿಗೆ ಶೆಟ್ರ್ ಅವನು ನೋಡಿದರು, ಏನಿವನು ಹಳದಿ ಮುಖ, ಚಪಾತಿ ಥರ ಇದೆ. ಚೀನಾದವ್ರು ಹೇಗಿರ್ತಾರೆ, ಪಿಳಿ 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 ಅಂತ ಅಲ್ಲೇ ಕಣ್ಣು. ಹಾಂ, ಏನಿವನು ಅರಿಶಿನ ತಿಂದು ಹುಟ್ಟ್ಯಾನವನು. ಹಾಂ, ಅವನು ಇವ್ರು ನೋಡಿ ಏನು ಆಕಾರ ಇವ್ರದು, ಬ್ಲ್ಯಾಕ್ ಗಣಪತಿ ಇದ್ದಾಗಿದ್ದಾರೆ, ಏನು ಹೊಟ್ಟೆ, ಹಾಂ ಏನು ಇವ್ರ ಮೀಸೆ, ಏನು ಇವ್ರ ದಾಡಿ. ಅವ್ರು ಇವ್ರು ನೋಡಿದೆ, ಇವ್ರು ಅವ್ರು ನೋಡಿದೆ, ಹೀಗೆ ನೋಡ್ತಾವೆ. ಯಾರು ಇಲ್ಲ, ಮಾತಾಡಕ್ಕೆ ಬರಲ್ಲ, ಅವ್ನು ಚೀನಾ ಭಾಷೆ ಇವ್ರಿಗೆ ಬರಲ್ಲ, ಕನ್ನಡ ಅವನಿಗೆ ಬರಲ್ಲ. ಹೀಗೆ ಟ್ರೇನ್ ಒಂದು ಸ್ಟೇಷನ್ ಹೋದ್ಮೇಲೆ ಆ ಚೀನಾದವನು ಗಲ್ಲದ ಮೇಲೆ ಒಂದು ನೊಣ ಬಂದು ಕೂತ್ಕೊತು. ಚೀನಾದವ್ರು ಗೊತ್ತಲ್ಲ ನಿಮಗೆ, ಪಟಕ್ ಅಂತ ಬಿಟ್ಟು ಬಾಯಿಗೆ ಹಾಕೊಂಬಿಟ್ರು, ಶಟ್ರು ಎದೇನೆ ಹೊಡೆದ್ಬಿಟ್ರು, ತೂ 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 ತೂ. ಏನು ಬಡ್ಡಿ ಮಗ, ಮಠ ಮಠ ಮಧ್ಯಾಹ್ನ ನೊಣ ತಿಂತಾನೆ, ತೂ ಇವ್ ನೋಡೇಬಾರ್ದು ಅಂತ ಕಣ್ಣು ಮುಚ್ಚಿಟ್ಟು ಕೂತು. ಮುಂದೊಂದೆರಡು ಸ್ಟೇಷನ್ ಆದಮೇಲೆ ಇನ್ನೊಂದು ದೊಡ್ಡ ನೊಣ ಬಂದು ಶಟ್ರ್ ಹಣೆ ಮೇಲೆ ಕೂತ್ಕೊತು. ಶಟ್ರ್ ಕನ್ಫ್ಯೂಷನ್, ಏನು ಮಾಡಬೇಕು ನೋಡಿ, ಅದಕ್ಕೆ ಶಟ್ರ್ ಬುದ್ಧಿ ಅನ್ನೋದು. ಪಟ್ ಅಂತ ಬಡ್ದು, ಎಷ್ಟಕ್ಕೆ ತಗತಿಯ ಅಂತ. ಹಾ, ಬಿಸಿನೆಸ್ ಟ್ಯಾಕ್ಟೀಸು ಅಂದ್ರೆ ಇದು, ನಿಮಗೆ ಬೇಡವಾದದ್ದನ್ನು ಇನ್ನೊಬ್ಬರಿಗೆ ಲಾಭದಾಯಕವಾಗಿ ಮಾರೋದು ಅಂದ್ರೆ ಇದೇನು? ಇದನ್ನ ಯಾರು ಕಲಿಸಿದ್ರು ಅವರಿಗೆ? ಕೆಲವು ಫ್ಯಾಮಿಲಿಗಳು ವ್ಯಾಪಾರಕ್ಕಾಗಿ ಹುಟ್ಟಿರ್ತಾರೆ. ನಾವೆಲ್ಲ ಬಿಕಾಮ್ನಲ್ಲಿ ಬಿಸಿನೆಸ್ ಮ್ಯಾನೇಜ್ಮೆಂಟ್ ತೊಗೊಂಡು ವ್ಯಾಪಾರ ಮಾಡಲಾರ್ದ ಅಂಗಡಿ ಮುಚ್ಚಿದ್ವಿ. ಆದರೆ ಅದೇ ಪರಿಸರದಲ್ಲಿ ಹುಟ್ಟಿರ್ತಕ್ಕಂಥ ಜನರಿಗೆ ಬಿಸ್ನೆಸ್ನಾಗ ತಾನೆ, ಈಗ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಕೋರ್ಸ್ ಇದೆ, ಬಿಸ್ನೆಸ್ ಲೆಕ್ಚರ್ಗಳಿದೆ, ಓ ಬಿಸ್ನೆಸ್ ಮೀಟಿಂಗ್ಸ್ ನಡೀತವೆ. ಯಾರಿತ್ರಿ ಹಳೆ ಕಾಲದಲ್ಲಿ, ನಿಮ್ಮ ತಂದೆ ತಾತಂದ್ರ ಕಾಲದಲ್ಲಿ ಯಾವ ಟ್ರೈನಿಂಗ್ಗಳಿದ್ವು? ಅವರ ಅನುಭವನೇ ಅವರಿಗೆ ಬಂಡವಾಳ, ಅವರ ಜನಪ್ರಿಯತೆಯೇ ಅವರಿಗೆ ಬಂಡವಾಳ. ಇಂಥ ಒಂದು ಉದ್ಯಮಗಳಲ್ಲಿ ತಾವೆಲ್ಲ ಇದ್ದೀರಿ. ನಿಮ್ಮೆಲ್ಲರ ವ್ಯಾಪಾರ, ಬಿಸಿನೆಸ್ಸು, ಲಾಭ ಇವೆಲ್ಲ ದಿನೇ ದಿನೇ ವೃದ್ಧಿಯಾಗಲಿ ಅಂತ ಹಾರೈಸ್ತಾ, ಭಾಳ ಹೊತ್ತು ಕಾಯಿಸೋದಿಲ್ಲ, ತೀರ್ಥ ಪ್ರಸಾದದ ಸಮಯ, ಬೇಗ ಮಂಗಳಾರತಿ ಮಾಡಿ. ಹಾಂ ಹಾಂ, ಅದು ಮುಕ್ತಾಯ ಇದೆ ಕಾರ್ಯಕ್ರಮ, ಭಾಳ ಚೆನ್ನಾಗಾಗ್ತಾ ಇದ್ದು. ತುಂಬ ಹೊತ್ತಾದರೆ ನೋಡಿ, ಟೈಮ್ ಹೇಳಿದ್ರೆ 8:00 ಸರ್. ಪಾಪ ಬೆಳಗ್ಗೆಯಿಂದಿದ್ದಾರೆ, ಇಲ್ಲಿಂದ ಒಂದು ಎಂಜಾಯ್ ಮಾಡೋದಕ್ಕೆ ಬಂದಿದ್ದಾರೆ. ಎಂಜಾಯ್ ಮಾಡಿದ್ರಿ ತಾನೆ ಹಾಸ್ಯನ? ಓಕೆ, ನಾವು ಕಾರ್ಯಕ್ರಮಕ್ಕೆ ನಾವು ಕೂಡ ನಮ್ಮದು ಬಿಸಿನೆಸ್ಸೇ ಇದು, ದುಡ್ಡು ಕೊಟ್ಟರೆ ಹೋಗ್ತೀವಿ. ಪ್ರಾರಂಭದಲ್ಲಿ ಹಳ್ಳಿಗಳಿಗೆ ಹೋಗ್ತಿದ್ದೀವಿ ನಾವು, ಹಳ್ಳಿಗಳಲ್ಲಿ ನಮ್ಮನ್ನು ತೋರಿಸೋದು, ತಮ್ಮ ಕಾರ್ಯಕ್ರಮ ಮಾಡೋದು ಹಳ್ಳಿಗಳಲ್ಲಿ. ನಮ್ಮ ಪ್ರಾಣೇಶ್ವರಿಗೆ ಮಾತಾಡ್ತಾರಂದು ತಮ್ಮದೆಲ್ಲ ಕಾರ್ಯಕ್ರಮ ಮಾಡೋದು. ಒಮ್ಮೆ 6 ಗಂಟೆಗೆ ವೇದಿಕೆ ಮೇಲೆ ಕೂತನು, ರಾತ್ರಿ 10 ಗಂಟೆ ಆದರೂ ಬರೀ ನಾನು ತೋರಿಸೋದು. ಈಗ ಪ್ರಾಣೇಶ್ವರದು, ಅದಕ್ಕಿಂತ ಮುಂಚೆ ಒಂದು ಭಾವಗೀತೆ, ಅದಕ್ಕಿಂತ ಮುಂಚೆ ಒಂದು ಕವಿ, ಹೀಗೆ ಸರ್
ಕವಿಗೋಷ್ಠಿ ಆಯಿತು, ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಆಯಿತು, ಕಬಡ್ಡಿ ವಿಜೇತರಿಗೆ ಪ್ರೈಸು, ಒಂದು 40 ಜನರಿಗೆ ಸನ್ಮಾನ. ನಾನು ಹೋಗಿ ಫ್ರಂಟಲ್ಲಿ ಚೇರ್ ಕೂತಿದ್ದೆ, ಒಬ್ಬೊಬ್ಬರನ್ನೇ ವೇದಿಕೆ ಕರೆದು ನಾನು ಲಾಸ್ಟ್ಗೆ ಹೋಗಿಬಿಟ್ಟೆ. ಅವ್ರು ಬಂದ ತಕ್ಷಣ ಎದ್ದು ಇನ್ನೊಂದು ಚೇರಿಗೆ ಹೋಗೋದು, ಇಡೀ ಊರಿನವರೆಲ್ಲ ಸ್ಟೇಜ್ ಮೇಲೆ ಇದ್ದರು, ಕೆಳಗಡೆ ನಾನು ಕೂರೋ ಪರಿಸ್ಥಿತಿ ಬಂತು. ಹಾಂ, ಇಷ್ಟೆಲ್ಲ ಆದಾಗ ಬೆಳಗಿನ ಜಾವ 4:30 ನೋಡಿ, ಒಂದು 6 ಗಂಟೆಗೆ ಸ್ಟೇಜ್ ಮೇಲೆ ಕೂತವ್ರು ನಾವು. ವರದಿ ವಾಚನ ನೋಡಿ, ಇವತ್ತು ಏನಿಲ್ಲ, ಟಕ್ ಅಂತ ಪರಿಚಯ ಮಾಡಿದ್ರು ಬಿಟ್ಟರು. ಹೌದಾ, ಆಯ್ತು, ಇನ್ನೇನು ನಾನು ಶುರು ಮಾಡಬೇಕು. ಎಲ್ಲೋ ಜನ ಕೆಲವರು ಮಲಗಿದ್ದಾರೆ, ಕೆಲವರು ಎದ್ದಿದ್ದಾರೆ, ಇನ್ನೇನು ಶುರು ಮಾಡೋಕೆ ಎದ್ದಿನಂತೂ ಮಹನೀಯರೇ ಮಹಿಳೆಯರೇ ಅಂದೆ. ಒಂದು ಮುದುಕಿ ಎದ್ದಿನಿತ್ತು ಅಜ್ಜಿ. ಏನಮ್ಮ ಅಂದ, ಸರ್ ನಾನು ಪ್ರಾರ್ಥನೆ ಹಾಡಿಲ್ಲ ಬುದ್ಧಿ, ನಾನು ಪ್ರಾರ್ಥನೆ ಹಾಡಕ್ಕೆ ಕರ್ಕೊಂಬಂದಾರೆ ಅಂದ. ನಮ್ಮವ್ವ, ಒಂದು 6 ಗಂಟೆಯಿಂದ ಶುರು ಮಾಡೀನಿ, ಇನ್ನೂ ಪ್ರಾರ್ಥನೆ ಹಾಡಿಲ್ಲ, ತಾಯಿ ಬಾ ತಾಯಿ ಹಾಡು ಅಂದೆ. ಮುದುಕಿ ಅಜ್ಜ, ಅಜ್ಜಮ್ಮ ಎರಡು ನೀಲಾಂಜನ, ಅದಕ್ಕೆ ಎಣ್ಣೆ ಬತ್ತಿ ಹಿಡ್ಕೊಂಡು ಮೇಲೆ ಬಂದು, ಸರ್ ಮೇಲೆ ಬಂದು ಶುರು ಮಾಡಲಾಯಪ್ಪ ಮಾಡ್ಯವ. ಒಂದು ದಳದ ಕಮಲದಲ್ಲಿ ಒದಗಿ ಬಂದ ಲಿಂಗವೇ, ಸತ್ಯಶಾಂತಿ ಲಿಂಗವೇ, ನಿತ್ಯ ಪ್ರಾಣಲಿಂಗವೇ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಎರಡು ದಳದ ಕಮಲದಲ್ಲಿ ಎರಗಿ ಬಂದ ಲಿಂಗವೇ, ಸತ್ಯಶಾಂತಿ ಲಿಂಗವೇ, ನಿತ್ಯ ಪ್ರಾಣಲಿಂಗವೇ. ಓಂ ನಮ, ನೀವು ಹೇಳಿ, ಓಂ ನಮಃ ಶಿವಾಯ. ಹಾಂ, ಓಂ ನಮಃ ಶಿವ. ಶಬಾಷ್. ಹಾ, ಮೂರು ದಳದ ಕಮಲದಲ್ಲಿ ಮೂಡಿ ಬಂದ ಲಿಂಗವೇ, ಸತ್ಯಶಾಂತಿ ಲಿಂಗವೇ, ನಿತ್ಯ ಜ್ಯೋತಿ ಲಿಂಗವೇ. ನಾಲ್ಕು ದಳದ ಕಮಲದಲ್ಲಿ ನಾದ ಜ್ಯೋತಿ ಲಿಂಗವೇ, ಸತ್ಯಶಾಂತಿ ಲಿಂಗವೇ, ಮುಖ್ಯ ಪ್ರಾಣಲಿಂಗವೇ. ಐದು ದಳದ ಕಮಲದಲ್ಲಿ ಐಕ್ಯವಾದ ಲಿಂಗವೇ, ಸತ್ಯಶಾಂತಿ ಲಿಂಗವೇ, ನಿತ್ಯ ಪ್ರಾಣಲಿಂಗವೇ. ಹಿಂಗೆ 6 ದಳ ಆಯಿತು, 7 ದಳ ಆಯಿತು. 8 ದಳದ ಕಮಲದಲ್ಲಿ ಗಂಟು ಬಿದ್ದ ಲಿಂಗವೇ. ಹಾಂ, ಮತ್ತೆ ಓಂ ನಮಃ. ಜನ ಅಂದು ಒಂದು ಅಲ್ಲೇ ಮಲಗಿಬಿಟ್ರು ಸರ್. ಆ ಮುದುಕಿಗೆ ಪಾಪ ನೀರಡಿಕೆ ಆಯ್ತು ನೋಡಿ, ನನಗಿಲ್ಲೇ ಇಮಿಡಿಯೇಟ್ ತಂದುಕೊಟ್ರು, ಅಲ್ಲಿ ಹಳ್ಳಿಗೆ ಯಾರು ತಂದುಕೊಡ್ರು. 10 ದಳದ ಕಮಲದಲ್ಲಿ ಕಿತ್ತಿ ಬಂದ ಲಿಂಗವೇ, ಸತ್ಯಶಾಂತಿ ಲಿಂಗವೇ, ನಿತ್ಯ ಪ್ರಾಣಲಿಂಗವೇ. ಓಂ ನಮಃ ನೋಡ್ತಾಳೆ, ಎಲ್ಲ ಜನ ಮಲಗಿಬಿಟ್ಟಾರೆ. ಅಪ್ಪ ಓಂ ನಮಃ ಶಿವಾಯ ಅನ್ರು ಅಂತ ಎಬ್ಬಿಸಿಲ್ಲ ಮುದುಕಿ. ಬೆಳಗಿನ ಜಾವ 6:15 ಅವಾಗ ಸೂರ್ಯ ಉದಯ ಆಗಿಬಿಟ್ಟಿತ್ತಾಗಲೇ. ಆ ಮಂದಿ ಏನಜ್ಜೇ ಅಂದ್ರು, 10 ದಳದ ಕಮಲದಲ್ಲಿ ಕಿತ್ತಿ ಓಂ ಓಂ ನಮಃ ಶಿವಾಯ. ಮೈ ಮುರಿದು ಹಾಡಿ ಎದ್ದು ನನ್ನ ಹತ್ರ ಇದರ ಬಾಟ್ಲಿ ನೋಡಪ್ಪ, ಕುಡಿಯಕ್ಕೆ ಒಂದಿಷ್ಟು ನೀರು ಕೊಡ ಅಂದ್ ನಾನು. ಇದೇ ಟೈಮ್ ಅಂತೇಳಿ, ಅಜ್ಜಮ್ಮ ಇದ್ರಾಗ ಎಷ್ಟು ದಳ ಅದಾವ ಯಾವ ಅಂದ. ಅಪ್ಪ 108 ಅದಾವ ಅಂದ. ಇಂಥ ಕಾರ್ಯಕ್ರಮಗಳು ಅನುಭವಿಸಿದ್ರಿಂದಲೇ ಇವತ್ತು ಇಂಥ ಕಾರ್ಯಕ್ರಮಗಳು ಕೂಡ ಸಿಗ್ತ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಅದಕ್ಕೆ ನಿಮ್ಮ ಜೀವನದಲ್ಲಿ ಬರ್ತಕ್ಕಂಥ ಕಠಿಣ ಪ್ರಸಂಗಗಳನ್ನು ಅವು ನಮ್ಮನ್ನು ಮಟಾಶ್ ಮಾಡೋದಕ್ಕೆ ಬಂದವ ಅಂತ ಮಾತ್ರ ತಪ್ಪದೇ ತಿಳಿಬೇಡ್ರಿ. ಅವೆಲ್ಲ ಸ್ಟೆಪ್ಪಿಂಗ್ ಸ್ಟೋನ್ಸ್ ಟು ಸಕ್ಸಸ್. ಅಡೆತಡೆಗಳೆಲ್ಲ, ಅದರಲ್ಲೂ ಬಿಸ್ನೆಸ್ ಫೀಲ್ಡಲ್ಲಿ ಅಡೆತಡೆಗಳು ಜಾಸ್ತಿ, ರೇಟ್ ಫ್ಲಕ್ಚುಯೇಷನ್ ಇರ್ತದೆ, ಬಜೆಟ್ಗಳ ಮೇಲೆ ನಿರ್ಧಾರ ಇರ್ತದೆ ನಿಮ್ಮದೆಲ್ಲ ಜೀವನ, ಇವೆಲ್ಲವುಗಳನ್ನು ಗೆದ್ದು ಎಲ್ಲರೂ ಅತ್ಯುತ್ತಮವಾಗಿರ್ತಕ್ಕಂಥ ಬಿಸ್ನೆಸ್ ಮ್ಯಾಗ್ನೆಟ್ಗಳಾಗಲಿ ಅಂತ ಹಾರೈಸ್ತಾ, ನಾಗೇಂದ್ರ ಅವರು ನಮ್ಮನ್ನು ಜ್ಞಾಪಿಸ್ಕೊಂಡು ನಮ್ಮನ್ನು ಕರೆಸಿ ನಮ್ಮ ಮಾತುಗಳನ್ನು ನೀವೆಲ್ಲ ಕೇಳೋದಕ್ಕೆ ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ ಅವ್ರನ್ನ ವಂದಿಸ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಅವರಿಗೆ ವೇದಿಕೆಯನ್ನು ಬಿಟ್ಕೊಡ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಹೌದಾ, ಅದಕ್ಕೆ ನಮ್ಮ ಬೀಚಿ ಭಾಳ ಚೆನ್ನಾಗಿ ಹೇಳ್ತಾರೆ, ಕೆಟ್ಟ ಕುರುಪಿ ಮಗಳಿದ್ಲು ಅವನಿಗೆ, ಚಂದ ವರ್ಣನೆ ಮಾಡಿ ಇನ್ನೊಬ್ಬರಿಗೆ ಮದುವೆ ಮಾಡಿಕೊಡ್ತಿದ್ದ. ಬಟ್ ಈಗ ಹೆಣ್ಣುಗಳು ಕಡಿಮೆ ಆಗಿರೋದ್ರಿಂದ ನಾವು ಮನೆ ಮನೆಗೆ ಕನ್ಯೆ ನೋಡೋದಕ್ಕೆ ಹೋಗೋದಲ್ರಿ. ಮೊನ್ನೆ ಯಾವುದೋ ಪೇಪರಲ್ಲಿ ಬಂದಿತ್ತು, ಹುಲಿಗಳ ಸಂಖ್ಯೆ ಕಡಿಮೆ ಆಗುತ್ತಿದೆ. ತೊಗೊಂಡು ಏನು ಮಾಡ್ತೀರಿ? ಹಾಂ, ಹುಡುಗಿಯರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. 1,000 ಗಂಡುಗಳಿಗೆ 840 ಹುಡುಗಿಯರಿದ್ದಾರೆ. ಇನ್ನು ಎಷ್ಟು ಶಾರ್ಟೇಜ್ ಬಂತು? 100 ಎಷ್ಟು ಟಕ್ ಅಂತ ಹೇಳಿದ್ರು ನೋಡು, 160 ಜನ. ಹೌದಾ, ಅದಕ್ಕೆ ಯಾವನೊಬ್ಬ ನಮ್ಮಂತ ಮದುವೆ ಆಗಲ್ಲ ಅದನ್ನು ಹೇಳಿದ್ರಂತೆ, ಸರ್ ಹುಲಿ ಸಂಖ್ಯೆ ಜಾಸ್ತಿ ಮಾಡಿ ಏನು ಮಾಡ್ತೀರಿ, ಹುಡುಗಿಯರ ಸಂಖ್ಯೆ ಜಾಸ್ತಿ ಮಾಡಿ. ಹೆಣ್ಣು ಭ್ರೂಣ ಅಂತ ಗೊತ್ತಾದ ತಕ್ಷಣ ತೆಗೆಸಿ ಅಂತಾರೆ.
ಎಷ್ಟು ಕಿರಿಕಿರಿ. ಇವಾಗ ಎಷ್ಟು ಡಿಮ್ಯಾಂಡ್ ಬಂದೈತ್ರಿ, ನಾವು ಅವ್ರ ಮುಂದೆ ಹೋಗಿ ಹಿಂಗೆ ಕುಂತು ಹಾಡು ಆಡಬೇಕಾಗೈತೆ. ಅವಾಗೆಲ್ಲ ಕರ್ಕೊಂಬಂದು ಹಾಡು ಆಡಕ್ಕೆ ಬರ್ತೈತೆ, ನಮ್ಮ ಹಾರ್ಮೋನಿಯಂ ತರಿಸ್ರಿ. ಆಕೆ ಒಂದೇ ಹಾಡು ಆಡ್ತಿದ್ರು, ದಯ ಮಾಡೋ ರಂಗ, ದಯ ಮಾಡೋ, ದಯ ಮಾಡೋ ನಿನ್ನ ದಾಸನ. ದಾಸಿ ಆಕಿ ದಾಸನ ಮೇಲೆ ಅಂದ್ರೆ ನಿಮಗೆ ನೋಡಕ್ ಬಂದವ್ರಿಗೆ, ಅಪ್ಪ ದಯ ಮಾಡೋ ನನ್ನಂತ ಕಿರು ಮಾಡ್ಕೊಳಕ್ ಬಂದಾನ ಅಂತದು. ಹೌದು, ಅರ್ಥ ಆಯ್ತಲ್ಲ. ಅಂಥದ್ದು ಹೋಗಿ ಹೆಂಗಾಗ್ಯದ್ರಿ? ಈಗ ಹುಲಿ ಸಂಖ್ಯೆ ಹೆಚ್ಚು ಮಾಡೋದಕ್ಕೆ ಸರ್ಕಾರ ಬಜೆಟ್ ಬಿಡುಗಡೆ ಮಾಡೈತೆ, ಅದರಿಂದ ಏನ್ರಿ ಲಾಭ ಐತೆ? ಎದ್ರು ನೋಡಿದ್ರೆ ತಿಂದು ಹಾಕ್ತದೆ ನಮ್ಮನ್ನ. ಅದಕ್ಕೆ ಹೆಣ್ಣು ಭ್ರೂಣ ಹತ್ಯೆ ಮಾಡಿದವರಿಗೆ ಶಿಕ್ಷೆ ಕೊಡ್ರಿ ಅಂತ ಗೌರ್ಮೆಂಟು ಈಗ ಆರ್ಡರ್ ಮಾಡ್ತಾ ಇದೆ. ಅಲ್ಲ, ಎಷ್ಟು ಹೆಣ್ಣು ಸಂಖ್ಯೆ ಮಾಡಿದ್ರೆ, ಹುಡುಗಿಯರ ಸಂಖ್ಯೆ ಹೆಚ್ಚು ಮಾಡಿದೆ. ಈಗ ಮದುವೆ ಆಗಿಂದ ಗಾಡಿ ಮ್ಯಾಗ ನಾವು ಹುಲಿನ ಕೂಡಿಸ್ಕೊಂಡು ಹೋಗಂಗಿಲ್ಲ, ಹುಡುಗಿನ ಕುಂದಿರ್ಸ್ಕೊಂಡು ಹೋಗ್ತೀವಿ. ಹೌದಾ? ಆದ್ರೆ ಆ ಹುಡುಗಿನೂ ಹುಲಿ ಹೆಂಗೆ ಆಗ್ತಾಳೆ ಮದುವೆ ಆಗಿಂದ, ಆ ಮಾತು ಬೇರೆ. ಹೀಗೆ ಹಾಸ್ಯದ ಪಂಚಗಳು ತೆಗೆದು, ಅದಕ್ಕೆ ದಯವಿಟ್ಟು ನೀವು ಬಿಡುವಿನ ವೇಳೆಯಲ್ಲಿ ಮನೆಯಾಗ ಅಥವಾ ನೀವು ಎಲ್ಲಾದರೂ ಅಂಗಡಿಯಾಗ ಕುಂತಾಗ ಜರ್ನಿಯಲ್ಲಿ ಓದೋ ಹವ್ಯಾಸ ಇಟ್ಕೊಳ್ರಿ. ಈ ಮೊಬೈಲ್ ಬಂದಾನಿಂದ ಎಲ್ಲರೂ ಬಿಟ್ಬಿಟ್ಟಿರಿ, ಬರೀ ತಿಕ್ಕದೆ 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 ತಿಕ್ಕ. ಹಿಂದಕ್ಕೆಲ್ಲ ಕೈಯಾಗ ತಂಬಾಕು ಇದನ್ನ ಹಾಕ್ಕೊಂಡು ಹಿಂಗೆ ತಿಕ್ತಿದ್ರು. ಹ್ಞೂ, ಮತ್ತೇನಪ್ಪ ಸುದ್ದಿ ಹೇಳು ಅಂದ ತಿಕ್ಕ ಮಟ್ಟ ಮಾತಾಡ್ತಿದ್ರು, ಬಾಯಿಗೆ ಹಾಕೊಂಡ್ರೆ ನಮಗೆ ಸತ್ತ ಅವ್ರ ಪಾಲಿ. ಹೌದಾ? ಹೊಯ್ಕೋ ನೀನು ಅವಾಗ ಏನೋ ಅನ್ನಂಗಿಲ್ಲ. ಈಗಲೂ ಹಳ್ಳ್ಯಾಗ ಎಲೆ ಅಡಿಕೆ ತುಂಬು ತೆಗೆಯೋದು, ಮತ್ತೇನಪ್ಪ ಗೀರೋದು, ಸುಣ್ಣ, ಎಷ್ಟು ಚಂದ್ರೆ ಅದು. ನಮಗಿಲ್ಲ ಪ್ಯಾಂಟ್ ಶರ್ಟ್ನವ್ರಿಗೆ ಭಾಳ ಕಾಂಪ್ಯಾಕ್ಟ್ ಅಲ್ಲ. ಮುಂದಿನ ದಿನಗಳಲ್ಲಿ ಇನ್ನೂ ಡಿಸ್ಟ್ರಿಬ್ಯೂಟರ್ ಸಂಖ್ಯೆ ಹೆಚ್ಚಾಗಲಿ, ಅಲ್ಲಿವರೆಗೂ ಜನ ಕೂಡಲಿ ಅಂತ ನಾನು ಹಾರೈಸ್ತಿದ್ದೀನಿ. ಜನ ಜಾಸ್ತಿ ಇದ್ದಷ್ಟು ಮಾತಾಡೋದಕ್ಕೆ ಉತ್ಸಾಹ ಬರ್ತದೆ. ನಾವು ಮ್ಯಾಕ್ಸಿಮಮ್ ಜನಸಂಖ್ಯೆ ಮಾತಾಡಿದ್ದು ಅಂದರೆ ಒಂದು 25-30 ಸಾವಿರ ಜನರು. ಶಿವರಾತ್ರಿಯಲ್ಲಿ ಭಾಳ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಾಗ್ತವೆ, ಮತ್ತು ಮಿನಿಮಮ್ ದೊಡ್ಡ ದೊಡ್ಡ ಜಾತ್ರೆ ಗೀತ್ರೆಗಳೆಲ್ಲ ಹೋಗ್ತವೆ ಉತ್ತರ ಕರ್ನಾಟಕದಲ್ಲಿ. ಅಂಥ ಸಂದರ್ಭದಲ್ಲಿ 50,000ವರೆಗೂ ಕೂಡ ನೀವು ವೀಡಿಯೋಗಳು ನಮ್ಮ ದಯವಿಟ್ಟು ನಿಮ್ಮಲ್ಲಿ ಯಾರಿಗಾದರೂ ನಂದ ವೀಡಿಯೋಗಳನ್ನು ಪ್ರಾಣೇಶನ್ ತೊಡೆದ್ರೆ ಬರ್ತಾವೆ. ಅವ್ಯಾವೋ ನನಗೆ ಹುಟ್ಟಿದ್ವು ಅಲ್ಲ, ಸ್ವತಃ ನನ್ನ ಮಕ್ಕಳೇ ಮಾಡಿರ್ತಕ್ಕಂಥ ಒಂದೇ ಒಂದು ನನ್ನ ಆಫೀಸಿಯಲ್ ಚಾನಲ್ ಅಂದರೆ ಎರಡಿದೆ. ಒಂದು ಇವಾಗೇನು ಬಂದಿದ್ದಾರೆ ಸ್ಯಾಂಡಲ್ವುಡ್ ಟಾಕೀಸ್ ಅಂತ, ಅದು ಒಂದು. ಇನ್ನೊಂದು ಪ್ರಾಣೇಶ್ ಪರ್ಯಟನೆ. ಈ ಎರಡು ಚಾನಲ್ಗಳಿಗೆ ನೀವು ಸಬ್ಸ್ಕ್ರೈಬ್ ಆಗಬೇಕು. ಬೆಲ್ ಬಟನ್ ಅಂದರೆ ನಿಮಗೆ ಪ್ರತಿ ಗುರುವಾರ ಒಂದು ಹೊಸದು ಬರ್ತದೆ. ಮತ್ತು ನವನೀತ್ ಅವ್ರದ್ದು ಹಳೆಯ ಸ್ಟ್ಯಾಂಡರ್ಡ್. ಇವರು ನವನೀತ್ ಅಂತ ನೀವೆಲ್ಲ ಸಿನಿಮಾ ನಿರ್ದೇಶಕರವರು, ಖರ್ವ ಕೆಲವು ಸಿನಿಮಾಗಳ ನಿರ್ದೇಶಕರವರು, ಭಾಳ ಒಳ್ಳೆ ನಿರ್ದೇಶಕರು ಕನ್ನಡ ಚಲನಚಿತ್ರದ. ಅವ್ರದ್ದು ಸ್ಯಾಂಡಲ್ವುಡ್ ಟಾಕೀಸ್. ಇವತ್ತು ಬೆಂಗಳೂರಿಗೆ ಬಂದಾಗ ಅವರು ಶೂಟ್ ಮಾಡ್ತಾರೆ. ನಾವು ಎಲ್ಲೆಲ್ಲಿ ಹೋಗಿರ್ತೀನೋ ಅಲ್ಲಿ ಕಾರ್ಯಕ್ರಮ ಶೂಟಿಂಗನ್ನು ಪ್ರಾಣೇಶ್ ಪರ್ಯಟನೆಯಲ್ಲಿ ಹಾಕ್ತೀವಿ. ಈ ಎರಡು ಚಾನಲ್ಗಳಿಗೆ ಗೊತ್ತಾಯ್ತಲ್ಲ, ಸ್ಯಾಂಡಲ್ವುಡ್ ಟಾಕೀಸ್ ಮತ್ತು ಪ್ರಾಣೇಶ್ ಪರ್ಯಟನೆ, ಈ ಎರಡು ಚಾನಲ್ ಮಾತ್ರ ನನ್ನ ಸ್ವಂತದ್ದು. ಅದನ್ನು ನೀವು ಪ್ರತಿ ವಾರ ನೋಡಿದರೆ ಅದಕ್ಕೆ ಸಬ್ಸ್ಕ್ರೈಬ್ ಆದರೆ ಮಾತ್ರ ನನ್ನನ್ನು ಉಳಿಸಿ ಬೆಳೆಸಿದೆ ಅಂತ ಆಗ್ತದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸೋದೆಲ್ಲ ಶುರು ಮಾಡ್ತೀನಿ. ಭಾಳ ಅದ್ಭುತವಾಗಿ ಇಬ್ಬರು ತಮ್ಮ ತಮ್ಮ ಫೀಲ್ಡ್ನಲ್ಲಿ ಮಾತಾಡಿದರು. ಹಾಸ್ಯಕ್ಕೆ ಇಂಥದೇ ವಸ್ತು ಅಂತಿಲ್ಲ ಅಂತ ಎಲ್ಲರೂ ಹೇಳ್ತೀವಿ ನಾವು. ಅದು ವ್ಯಾಪಾರ ಮಾಡೋವಂಥ ಅಥವಾ ಯಾವುದೋ ಒಂದು ಪ್ರಾಡಕ್ಟನ್ನು ಮಾರಬೇಕಾದಾಗ ಮನುಷ್ಯ ಭಾಳಷ್ಟು ಮಾತುಗಾರಿಕೆಯನ್ನು ಹೊಂದಿರಬೇಕಾಗ್ತದೆ. ಮಾತುಗಾರಿಕೆಯೇ ಬಂಡಾಳ, ನಮ್ಮದು ವ್ಯಾಪಾರನೇ. ಹಾಸ್ಯವನ್ನು ಮಾರ್ತೀವಿ ನಾವು. ನಾಗೇಂದ್ರ ಅವರು ಬೇಕಾದಷ್ಟು ಪರ್ಫೆಕ್ಟ್ ಇದ್ದಾರೆ ಆ ಫೀಲ್ಡಲ್ಲಿ. ನೀವು ಕೂಡ ಮಾತು ಕಲಿಬೇಕಾದ್ರೆ ಏ ನಾವು ಮಾತಾಡೋಕೆ ಹೋಗ್ತೀರಿ ಬರೋದೇ ಇಲ್ಲ ಅಂತಾರೆ ಭಾಳ ಜನ. ಆಡ್ತಾ ಇರ್ಬೇಕು. ಹೆಣ್ಮಕ್ಳಿಗೆ ಯಾರು ಮಾತು ಕಲಿಸ್ತಾರೆ? ಹೆಂಗೆ ಮಾತಾಡ್ತಾರ? ಕಟ್ಟಿ ಮ್ಯಾಗ ಇಬ್ಬರು ಕುಂತರು ಅಂದ್ರೆ ಅವ್ರ ಜೊತೆ ಯಾರಿಲ್ಲ ಅವ್ರ ಬಗ್ಗೆನೇ ಮಾತಾಡ್ತಾರೆ. ಹೌದಾ? ಗಂಡಸ್ರಂಗಲ್ಲ, ಗಂಡಸ್ರು ಭಾಳ ಮಾತು ಕಮ್ಮಿ. ಯಾಕಂದ್ರೆ ಮನೆಯಾಗ ಸುಮ್ಮನೆ ಇರ್ರಿ, ನಿಮ್ಗೇನು ಗೊತ್ತೈತೆ ಅಂದಂದಂದು ನಮ್ಮನ್ನು. ಅದಕ್ಕೆ ನೀವೇನು ಮಾಡಬೇಕು, ಮನೆ ಬಿಟ್ಟು ಹೊರಗೆ ಮಾತಾಡೋದು ಕಲಿಬೇಕು. ಇಲ್ಲಿ ಇವತ್ತು ಇಡೀ ಒಂದು ದಿವಸ ಕಳೆದ್ರಿ, ನಿಮ್ಗೆ ಸಮಯ ಸಿಕ್ಕರೆ ನಿಮ್ಮ ಅಭಿಪ್ರಾಯಗಳು ಇಲ್ಲಿ ಹೇಳೋದ್ರ ಮೂಲಕ ನೀವು ಮಾತಾಡೋದು ಕಲಿಬೇಕು. ನಾನು ನಾಗೇಂದ್ರ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊತೀನಿ, ಒಂದಲ್ಲ ಒಂದು ದಿವಸ ಬೆಂಗಳೂರಿನಲ್ಲಿ ಯಾವಾಗಾದರೂ ಹೌ ಟು ಸ್ಪೀಕ್, ಮಾತಾಡೋದಕ್ಕೆ ಏನು ಬೇಕು ಅಂತ ಒಂದು ಟ್ರೈನಿಂಗ್ ಇದೆ. ಇಲ್ಲೇ ನಿಮ್ಮನ್ನು ರೆಡಿ ಮಾಡಿ ಮಾಡಿಸೋವಂಥದ್ದು. ಅದೊಂದು 2-3 ಅವರ್ಸ್ ಕಾರ್ಯಕ್ರಮ, ಅದೊಂದು ಅರೇಂಜ್ ಮಾಡಿ ಸರ್. ನೀವೆಲ್ಲ ಮಾತಾಡೋದನ್ನ, ನಿಮಗೆ ಮಾತು ತುಂಬ ಮುಖ್ಯ. ಹೌದಾ? ನಿಮಗೆಲ್ಲ ಯಾಕಂದರೆ ನೀವು ಸೇಲ್ಸ್ ಮಾಡ್ಬೇಕು ಇವರೆಲ್ಲ. ಅಲ್ಲ, ಹೆಂಗೆ ಹೇಳಬೇಕು ಅಂತಂದರೆ ಅದು ಅನೇಕ ನೀವು ಪುಸ್ತಕಗಳು ಓದೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಎಂಥ ವಸ್ತುವನ್ನಾದರೂ ಮಾರಬೇಕು.
ಅವನಿಗೆ ತಲೆಕಟ್ಟಂಗೆ ಆಗಿತ್ತು ಇವೆಲ್ಲ ನೋಡಿ ಕೇಳ್ಕೊಂತ ಕೇಳ್ಕೊಂತ ಹೋಗಿ ಬಂದು ಕಡೆ. ಈ ರೈಲ್ನಲ್ಲಿ ಬಸ್ನಲ್ಲಿ ಬಹಳಷ್ಟು ಹಾಸ್ಯ ಪ್ರಸಂಗಗಳು ಸಿಕ್ತವ್ರು. ಈ ಬಸ್ ಅಂದ ತಕ್ಷಣ ಗೊತ್ತಾಯ್ತು ಐದು ಗ್ಯಾರಂಟಿಗಳು ಕೊಟ್ಟಾರ, ಹೆಣ್ಮಕ್ಳಿಗೆಲ್ಲ ಫ್ರೀ ಅಂತೇಳಿ ಹೇಳಕತ್ತಾರ. ಮನೆಯಾಗೆಲ್ಲ ಹೆಣ್ಮಕ್ಳೆಲ್ಲ ಖುಷಿಯಾಗಿ ಬಿಟ್ಟಾರ. ತವ್ರ ಮನೆಗೆ ಹೋಗ್ಬೋದು, ತವ್ರ ಮನೆಗೆ ಹೋಗ್ಬೋದು. ನೆನಪಿಟ್ಕೊಡ್ರಿ ಹೆಣ್ಮಕ್ಳ, ಗಂಡಗನ ಗರ್ಲ್ ಫ್ರೆಂಡ್ಗಳು ಇರ್ತಾರೆ ಅವ್ರಿಗಿನ ಫ್ರೀ ಇರ್ತಂಬಂದು ನೆನಪಿರ್ಬೇಕು ನಿಮಗೆ. ಅವರು ಬಂದು ಹೋದ್ರ ಅಂತ ಭಾಳ ಕಷ್ಟ ಆಗ್ತದೆ. ಹಾಂ, ಇನ್ಮೇಲೆ ಬಸ್ನಾಗ ಒಂದೇ ಒಂದು ಶಬ್ದ ಕೇಳ್ತದೆ ನೋಡ್ರಿ, ಯಾರೇ ಇಲ್ಲಿ ಗಂಡಸರು ಟಿಕೆಟ್ ತೊಗೊಳ್ರಿ, ಇಷ್ಟ ಕೇಳ್ತದೆ, ಮತ್ತೇನು ಕೇಳಂಗಿಲ್ಲ. ಹಾಂ, ಇವೆಲ್ಲ ಯೋಜನೆಗಳು. ಇದರಲ್ಲಿ ಕೂಡ ನಾವು ಹಾಸ್ಯವನ್ನು ಹುಡುಕ್ಬೋದಲ್ಲ. ಒಂದು ಸಣ್ಣ ಎಕ್ಸಾಂಪಲ್ಗಳು ಬಂದ್ಗಳೇ, ನಿಜವಾಗಿ ಗಂಡಸರು ಗಂಡಸರೇ ವೈರಿಗಳು ಅಂತ. ಬಸ್ನಾಗ ಕೂತಿರ್ತೀರಿ ನೀವು, ಕೂತಂಥ ಸಂದರ್ಭದಲ್ಲಿ ಯಾರಾದರೂ ಬಂದು ಒಬ್ಬ ಗಂಡಸು ಬಂದು ಕೇಳ್ತಾನೆ, ಯಾರಾದರೂ ಬರ್ತಾರ ಅಂತ ಕೇಳ್ತಾನೆ. ಗಂಡಮಕ್ಳು ಅಂತಾರ, ಬರ್ತಾರೆ ಅಂತಾರೆ. ಸುಮ್ಮನೆ ಯಾರು ಬರ್ತಾರಂಗಿಲ್ಲ, ಬರ್ತಾರೆ. ಅವನಿಗೆ ಆಸೆನೇ ಬೇರೆ ಇರ್ತಾರೆ, ಅವ ಹಿಂದೋಗಿ ಕೂಡ್ತಾನೆ. ಅವನಿಂದನೇ ಒಬ್ಬ ಕೆಣಮಗಳು ಬರ್ತಾಳೆ, ಯಾರಾದ್ರೂ ಬರ್ತಾರೆ, ಯಾರು ಬರಲ್ಲ ಕೂಡ್ರಿ ಅಂತಾರೆ ಮಗ. ಕೂತ ತಕ್ಷಣ ಅವ ಏನು ಹಿಂದೋಗಿದ್ನಲ್ಲರಿ, ಸಿಟ್ಟಿಗೆದ್ದು ಬಂದ್ಬಿಡ್ತಾನವ. ಏ ನನಗೆ ಯಾಕೆ ಬಿಟ್ಟಿಲ್ಲ, ಅವನಿಗೆ ಆಕೆಗೆ ಯಾಕೆ ಬಿಟ್ಟು ಹೇಳಲೇ ಅಂತ. ಆಕೆ ನಾನು ಬೇಕಿದ್ದ ಕಳೆ ನಾ ಬಿಟ್ಟಿನ ಅಂತಾನೆ ಅವ. ಆಕೆ ನಿನಗೆ ಹೆಂಗೆ ಬೇಕಾಗ್ತಾಳೆ, ಆಕೆ ನನ್ನ ಹೇಳ್ತಂತ ಇವ ಅಂತಾನೆ. ಇವು ಬಸ್ನಾಗ ಟ್ರೈನ್ಯಾಗ ಭಾಳಷ್ಟು ಹಾಸ್ಯ ಪ್ರಸಂಗಗಳು ಸಿಗ್ತಾವೆ ಬಂದ್ಗಳೇ. ಟ್ರೈನ್ಯಾಗಂತೂ ಅದ್ಭುತ. ಒಂದ್ಸಲ ದಾವಣಗೆರೆಯಿಂದ ಬೆಂಗಳೂರು ಕಡೆಗೆ ಟ್ರೈನ್ ಬಿಡ್ಲಾಕತ್ತಿತ್ತು. ಟ್ರೈನ್ ಬಿಡ ಬಂದಾಗ ಮೂರು ಜನ ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆದರು. ಎಂಟ್ರಿ ಆದ ತಕ್ಷಣ ಏ ಟ್ರೈನ್ ಬಿಡ್ಲಾಕತ್ತಿದ್ದು, ಹತ್ರ ಹತ್ರ ಅಂದ ತಕ್ಷಣ ಒಬ್ಬರು ಮುಂದಿನ ಬಾಗಿಲಿಂದ ಇತ್ತರು, ಇನ್ನೊಬ್ಬರು ಹಿಂದಿನ ಬಾಗಿಲಿಂದ ಇತ್ತರು. ಇಬ್ಬರು ಒಳಗಡೆ ಭೇಟಿಯಾದರು. ಅಷ್ಟೊತ್ತಿಗೆ ಟಿ ಸಿ ಬಂದು ಟಿಕೆಟ್ ಕೇಳಿದ. ಇಬ್ಬರು ಅಣಿ ಅಣ್ಣಿನ ಬಿಟ್ಕೊಂಡ್ರು. ಯಾಕಪ್ಪ ಅಂತಂದ್ರೆ ಇವ್ರು ಕಳಿಸ್ಲಾಕ್ ಬಂದವರು. ಅವ ಏನು ಊರಿಗೆ ಹೋಗ್ಬೇಕಾಯ್ತಾರೆ, ಸ್ಟೇಷನ್ದಾಗ ಉಳ್ಕೊಂಡ ನಾವ. ಇವು ಯಾವುದೋ ಒಂದು ಗುಂಗಿನಾಗ ಐತಿ ಬಿಟ್ಟು ಹತ್ರ ಹತ್ರ ಅಂದ ತಕ್ಷಣ. ಹಾಂ, ಈ ಥರದ ಹಾಸ್ಯ ಪ್ರಸಂಗಗಳು ನಮ್ಮ ಜೀವನದಲ್ಲಿ ಸಿಗ್ತಾವೆ ಬಂದ್ಗಳೇ. ಭಾಳ ಚಂದ ಕಾರ್ಯಕ್ರಮ ನಿಜವಾಗಿ ಹೇಳ್ಬೇಕಾಯ್ತು ಅಂದ್ರೆ ಭಾಳ ಚಂದ ಕೇಳಕೈತಿ, ಅದು ಭಾಳ ಸಂತೋಷ ಅನಿಸ್ತದೆ. ಮನುಷ್ಯನಿಗೆ ಯಾವುದು ನೋಡ್ರಿ, ಒಂದು ಮನುಷ್ಯನ ನಾಲ್ಕು ಮಾತುಗಳು, ಒಳ್ಳೆ ಮಾತುಗಳು ಒಬ್ಬನ ರಕ್ತ ಜಾಸ್ತಿ ಮಾಡ್ತಿತ್ತು, ಅದು ರಕ್ತದಾನಕ್ಕೆ ಸಮನ ಆಗ್ತಾವಂತ. ಇನ್ನೊಬ್ಬರ ಕಣ್ಣೀರು ಒಲಿಸಿದ್ರಂತೂ ಕೂಡ ಅದು ಸ್ವಚ್ಛ ಭಾರತ ಸಮನ ಆಗ್ತದೆ ಅಂತ ಬಂದುಗಳೇ. ಅದಕ್ಕೆ ಒಂದು ಒಳ್ಳೆ ಸ್ವಚ್ಛ ಭಾರತ ಅಂದರೆ ಇನ್ನೊಬ್ಬರ ದುಃಖವನ್ನು ಒರೆಸಲಿಕ್ಕೆ, ದುಃಖವನ್ನು ಮೆರೆಸಲಿಕ್ಕೆ, ಅಥವಾ ನಗುವಿನಿಂದ ಇಷ್ಟೆಲ್ಲ ಒಳ್ಳೆಯದಾಗ್ತಂತ ಒಂದು ಉದ್ದೇಶದಿಂದ ನಮ್ಮ ನಾಗೇಂದ್ರ ಅವರು ಮತ್ತು ದರ್ಶನ್ ಇನ್ನು ಇಂಟರ್ನ್ಯಾಷನಲ್ ಕಂಪ್ನಿಯವರು ಏನಿದೆ ಅಲ್ಲ, ಒಂದು ಊದಿನಕಡ್ಡಿ ಕಂಪ್ನಿ, ಈ ಒಂದು ಕಂಪ್ನಿಯವರು ನಗುವಿನ ಮೂಲಕ ತಮ್ಮನ್ನೆಲ್ಲ ಒಂದು ರೀಚಾರ್ಜ್ ಮಾಡ್ತಕ್ಕಂಥ ಕೆಲಸಗಳು ಮಾಡಿದ್ದಾರೆ ಬಂದುಗಳು. ಭಾಳ ಸಂತೋಷ ಅನಿಸ್ತದೆ. ತಾವೆಲ್ಲ ನಕ್ಕು ಎಂಜಾಯ್ ಮಾಡ್ಲಿಕ್ಕತ್ತೀರಿ. ಇದು ನಾವು ಭಾಳ ದಿನಗಳ ನಂತರ ಒಂದು ಒಳ್ಳೆಯ ಆಡಿಯನ್ಸ್ ನಾವು ಕಂಡುಕೊಂಡಿವಿ ಅಂತ ನಾವು ಅನ್ಕೋತೀವಿ.